ಈಗ ಎಲ್ಲರನ್ನ ರಂಜಿಸ್ಲಿಕ್ಕೆ, ನಿಮ್ಮನ್ನೆಲ್ಲ ನಗೆಗಡಲಲ್ಲಿ ತೇರಿಸ್ಲಿಕ್ಕೆ ಬರ್ತಾ ಇದ್ದಾರೆ ತಬಲಾ ನಾಣಿಯವರು. ಸೊ ಅವರ ಹಾಸ್ಯದ ಚಟಾಕಿ ಯಾವ ತರ ಇರುತ್ತೆ ನೋಡೋಣ ಈಗ. ಅಯ್ಯೋ, ಇಷ್ಟು ಬೆಳಗ್ಗೆ ಎಲ್ಲೋದ್ರಿ ಇವರು? ಹಾಳಾದವನು ಎಷ್ಟು ಹೇಳಿದ್ರು ಕೇಳಲ್ಲ, ಬೆಳಬೆಳಗಿನ ಕುಡಿಯೋಕ್ ಹೋಗಿರ್ಬೇಕು. ಬರ್ಲಿ, ಇವತ್ತು ಬಾಗ್ಲೆ ತೆಗಿಯಲ್ಲ ಅವನಿಗೆ. ಚುಟ ಚುಟ ಅಂತ ಐತೆ, ಇನ್ನ ಸರಿ ಬರ್ತೈತೆ. ಚುಟ ಚುಟ ಅಂತ ಪಾರು. ಯಾರು ಪಾರು ಅಂದ್ರೆ? ಯಾರು ಅಂತ ಸ್ವಂತ ಗಂಡನ್ನ ಯಾರು ಅಂತಾಳೆ? ಏನ್ ಕಿರ್ಚಾಡಿದ್ರು ನಾನು ಬಾಗಿಲು ತೆಗಿಯೋದಿಲ್ಲ. ಎಲ್ಲಾದ್ರೂ ಹಾಳಾಗಿ ಹೋಗಿ ತೆಗಲ್ವಾ? ತೆಗಿಯೋದಿಲ್ಲ. ಇದ ಕಡೆನಾ? ಹೌದು. ಅರ್ಚಿಕ ಪೂರ್ಣಚ ಮನೆ ಹತ್ರ ಮಲಗತ್ತೀನಿ. ತೆಗಿಯೋದಿಲ್ಲ ಅಂದ್ರೆ ಸಾಕು, ಓಡಾಗ ಬಿಡೋದ? ನಮಗ್ ಗೊತ್ತಮ್ಮ, ಹೆಂಗಸತ್ತ ಬಾಗಿಲು ಹೆಂಗ್ ತೆಗಿಸ್ಬೇಕು ಅಂತ. ಹೆಂಗಸರು ಏನ್ ಬೇಕಾದ್ರು ಕಳ್ಕೊತಾರೆ, ಗಂಡನ್ ಕಳ್ಕೊಳಲ್ಲ. ಅಯ್ಯೋ ದೇವ್ರೇ, ಅದೆಲ್ಲರೂ ಗೊತ್ತಿರೋ ವಿಚಾರ. ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಬೆಳಗ್ ಬೆಳಗ್ಗೆ ಕುಡ್ಕೊಂಡು ಹಿಂಗ್ ಓಡಾಡ್ತಿರಲ್ಲ, ನೋಡಿ ಜನ ಏನ್ ಅನ್ಕೋತಾರೆ? ಏನೋ ಕೇಳ್ದೆ ಫಸ್ಟ್, ಮಾನ ಮರ್ಯಾದೆ ಇದೆಯಾ ಅಂದೆ. ತೋರಿಸ್ಲ ಮಾನ ಮರ್ಯಾದೆ ತೋರಿಸ್ಲ. ಅಯ್ಯೋ ಶಿವ, ಸರಿ ಅದ್ ಹಾಳಾಗೋಗ್ಲಿ, ಯಾಕೆ ಬೆಳಗ್ ಬೆಳಗ್ಗೆ ಹಿಂಗ್ ಕುಡ್ದಿದ್ದೀರಾ? ಬೆಳಿ ಬೆಳಗ್ಗೆ ಕುಡಿದ್ರೆ ಒಳ್ಳೇದಲ್ಲ. ಯಾರೀ ಹೇಳಿದ್ದು ನಿಮ್ಗೆ? ಗೌರ್ಮೆಂಟ್ ನವ್ರು ಹೇಳವ್ರವ ಎಲ್ಲ. ಏಯ್ ನಮ್ ಗುರುಗಳು ಡಾಕ್ಟರ್ ವಿಜಯಮಲ್ಯ ಏನ್ ಹೇಳವ್ರೆ, ಹೆಂಗ್ಸು ದುಡಿಬೇಕು, ಗಂಡ್ಸು ಕುಡಿಬೇಕು. ಸ್ವಾಮಿ ಸ್ವಾಮಿ ಕರೆಂಟು ಅಲ್ಲ ರೀ, ಹಿಂಗ್ ಕುಡ್ಕೊಂಡು ಓಡಾಡಿದ್ರೆ ಜನ ನಗೋದಿಲ್ವಾ? ಯಾರ ನಗ್ತಾವ್ರ? ಯಾರ ಕಾಸು ಕೊಟ್ಟವ್ರು ಕುಡಿಯಕ್ ಕೇಳಿ? ಏಯ್ ಹೇಳ್ರ, ಸಿಂಗಲ್ ಎನ್ಪಿ ಯಾರ ಕೊಟ್ಟಿದ್ರ? ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲೇ ಮಾತಾಡಿ ನೀವು. ನಿಮ್ ಅಪ್ಪಂಗ್ ಕನ್ನಡನೇ ಬರಲ್ಲ ನಿನ್ಗೆ, ಇನ್ ಇಂಗ್ಲಿಷ್. ಮಧ್ಯ ನಮ್ ಅಪ್ಪನ ಕೇಳಿತಾ ಇದ್ರ? ಗಂಡನ ಭಯ ಇರ್ಲಿ, ನಾಲ್ಗೆ ಕಿತ್ ಬಿಡ್ತೀನಿ. ಹೆಂಗ್ಸು ಹೆಂಗಿರ್ಬೋದು ಇರ್ಬೇಕು. ನೀವು ನನ್ಗೆ ಏನಾದ್ರೂ ನೀ ನಮ್ಮ ಅಪ್ಪನ್ಗೆ ಯಾಕೆ ಬೈತೀರ ನೀವು? ಏನ ನಾನೇ ಕುಡಿ ಬರದ? ನಾನ್ ಯಾಕೆ ಕುಡಿದೀನಿ ಗೊತ್ತೇನೆ? ಯಾಕೆ ಕುಡಿಯೋದು? ಬರ್ರಿ ಮುಂದೆ ಹೇಳಿ. ಸಾವಿರಾರು ಜನ ನೀರಲ್ಲಿ. ಅಯ್ಯೋ ರೀ, ಏನಾಯ್ತು ನಿಮ್ಗೆ? ಅವರೆಲ್ಲ ಕೂಚ್ಕೊಂಡು ಹೋಗ್ಬಿಟ್ರಲ್ಲ. ಆಹಾ, ಕುಡಿಯೋದಕ್ಕೊಂದ್ ಕಾರಣ ಸಿಕ್ತಪ್ಪ. ನೋವು ಕುಡಿತಾ ಇದ್ದೀರ? ಆ ನೋವು ಮರ್ಸೋದಕ್ ನೀವು ಕುಡಿತಾ ಇದ್ದೀರಾ? ಕೊಚ್ಕೊಂಡಿರೋ ಮನೆಗಳೆಲ್ಲ ಯಾರು ಕುಡಿತಾ ಇಲ್ಲ, ನೀವ್ ಯಾಕೆ ಕುಡಿಯೋಕ್ ಹೋಗ್ತೀರಾ? ಇದೊಂದ್ ಕಾರಣ ನಿಮ್ಗೆ ನೆಪ. ಕೈಯೆಲ್ಲ ತೋರಿಸ್ತಾ ಇದ್ಯಾ? ಗಂಡನ ಭಯ ಇರ್ಲಿ. ಭಯ ಇರೋದಕ್ಕೆ ನೆಟ್ಟಕ್ ಸಂಸಾರ ಮಾಡ್ಕೊಂಡ್ ಬಿದ್ದಿರೋದು. ನಾನು ಯಾಕೆ ಕುಡಿತಾ ಇದೀನಿ ಹೇಳ ಕೇಳಿ. ಬರ್ರಿ ತೆಗ್ದು ಬಿಡ್ತೀನಿ. ಬೇಡ. ಏನ್ರಿ ಮರ್ಯಾದೆ ಹೋಗುವಂತದ್ದು? ಅದೇನಂತ ಹೇಳಿ. ನಾನ್ ಕುಡಿಸಿಂದಲ್ಲೇ ಇವ್ರಪ್ಪನಿಂದಲೇ ಕುಡಿಯೋ ಕೆಸರು ಮಾಡಿದೆ. ನೀ ನಮ್ಮ ಅಪ್ಪ ಏನ್ರಿ ಮಾಡಿದ್ರು ಅಂತದ್ದು? ಏನ್ ಮಾಡಿದ್ರ? ಹಾಳು ಮಾಡಿದ್ರ ನಿಮ್ಮನ್ನ? ಸರ್ ಗುರುಗಳೆ ಹಾಗೂ ಹಿರಿಯರೆ, ನನ್ ತಪ್ಪಿದ್ರೆ ಕ್ಯಾಕಿಸ್ ಮಗುವಿರ್ರಿ. ಇವ್ರಪ್ಪ ಹೆಣ್ ಕೊಡೋವಾಗ ಟೂ ವೀಲರ್ ವೆಹಿಕಲ್ ಕೊಡ್ತೀನಿ ಅನ್ಬಿಟ್ಟು ನನ್ ಮಗ ಸೈಕಲ್ ಕೊಟ್ಟದ್ರು. ಅಯ್ಯೋಗೆ ಕುಡಿತಾ ಇದ್ರಿ. ಯಾರನ್ನಾದ್ರೂ ಕೇಳಿ, ಸೈಕಲ್ ಟೂ ವೀಲರ್ ಅಲ್ವಾ ಹೇಳಿ ನೀವೇನೆ? ಎಷ್ಟೇ ಅಲ್ಲಿ ಹೆಂಗಸರು ತೋರ್ಮನ ಬಿಟ್ಬಿಡಲ್ಲ ಬಿಡಿ. ಅದು ಅಲ್ಲಿ ಇನ್ನೊಂದು ಕೆಲಸ ಮಾಡ್ದ ಹೇಳ. ಏನದು? ಅವ್ರ ಮಾತಿನ ಪ್ರಕಾರ ನಡ್ಕೊಂಡಿದಾರ? ಯಾವತ್ತು ಮಾತು ಮೀರಲ್ಲ ನಮ್ಮಪ್ಪ. ವಯಸ್ಸು ಕಳು ಬಿಡ. ಗಂಡನ ಭಯ ಇರ್ಲಿ. ಭಯ ಇರೋದಕ್ಕೆ ಬಿದ್ದಿರೋದು ಕುಡುಕನ ಹತ್ರ. ಹೇಳ ಏನ್ ಮಾಡ್ದ ಅಂತ ಹೇಳಿ. ಬೇಡ ಹೇಳ್ರಿ ಅದೇನು ಅಂತ. ಸರ್ ಪ್ರಸ್ತಕ್ಕೆ ಬಿಳಿ ಪಂಚ ಕೊಡೋದಿಟ್ಟು ಚಡ್ಡಿ ಕೊಡುವಂತ. ಶಿವರಾತ್ರಿ ಹಬ್ಬಕ್ಕೆ ಮುಂಚೆ ತರಕಾರಿ ತರಕ್ ಹೋದ್ವಿ ಅಕ್ಕ, ಇವಳನ್ನ ಕರ್ಕೊಂಡು ಹೋದ್ವಿ. ತರಕಾರಿ ಎಲ್ಲ ತಗೊಂಡು ವಾಪಸ್ ಬರೋ ಮುಂದೆ ಹೋಗ್ಬಿಟ್ಲು. ನಾನು ತಗೊಳಪ್ಪ ಕಾಸು ಅಂದೆ. ಇಲ್ಲ ಅಕ್ಕ, ನೀ ಅಣ್ಣ ನಿಮ್ಮ ಅಕ್ಕ ಕೊಟ್ಟು ಹೋದ್ರು. ಇವನ ಜೊತೆ ಅವನ ಇನ್ನೊಂದು ಮಾತು ಹೇಳ್ದ. ಏನಂದ? ನಿಮ್ ಹೆಂಗಸ್ರಿಗೆ ಅಂತ ಅವ್ರ ಅಮ್ಮನೇ ಚೆನ್ನವ್ರೆ. ಅಲ್ಲ ಅವ್ರು ಹೇಳಿದ ತಾಳಿ ಏನು ಕಲ್ಲ ಕಟ್ಟಿದ್ದೀನಿ ಹೇಳು. ಒಳ್ಳಿಗೆ ತಾಳಿ ಏನು ಕಟ್ಟಿದ್ದೀನಿ? ಒಂದ್ ಹೆಣ್ಣಾದವಳು ಕಷ್ಟ ಇಲ್ಲಿವರೆಗೂ ಬಂದ್ರು ತಾಳಿ. ಎಷ್ಟೇ ನೋವಾಗ್ಲಿ ತಾಳಿ, ಅದ್ರ ಹೆಸರೇ ತಾಳಿ. ಇಲ್ಲ ಅಂದಿದ್ರೆ ಅವತ್ತು ಕುತ್ತಿಗೆ ಕಟ್ಟಕ್ಕಾಗಲಿಲ್ಲ, ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಎಷ್ಟೇ ಕಷ್ಟ ಬರ್ಲಿ. ಅಲ್ಲ ಕರೆಕ್ಟ್ ಸರ್, ತರ್ಕರೆಕ್ಟ ತೆಗಿ ಸರ್. ಏನಿಗೆ ಹೋಗ್ಯ ನೋಡಿ, ನೀವ್ ಹಿಂಗೆ ಆಡ್ತಾ ಇದ್ರೆ ನನ್ ವಿಷ ತಗೊಂಡು ಸತ್ತೋಗ್ತೀನಿ, ಇಲ್ಲ ನಮ್ಮ ಅಮ್ಮನ ಮನೆ ಹೊಟ್ಟೋಗ್ತೀನಿ. ಲಕ್ಕಿ ನಾಳೆ. ಅಲ್ಲ ಯಾವಾಗ ತೆಗ್ಯಾ?
ಯಾಕ್ರಿ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನೀನ್ ಹಿಂಗ್ ಉಂಚಿದಾಗ ನಿನ್ ತಂಗಿ ನಂಗೆ ಕರ್ಕೊಂಡು? ಹೌದು, ನನ್ನನ್ ಕಟ್ಕೊಂಡು ಉದ್ದಾರ ಮಾಡ್ಬಿಟ್ಟಿದ್ದೀರಾ? ಇನ್ ನನ್ ತಂಗಿನ ಮೇಲೆ ಉದ್ದಾರ ಮಾಡಿ, ಅವಳು ನನ್ ತರ ಅಲ್ಲ, ಸರಿಯಾಗಿ ನಿಮ್ಗೆ ನಾಲ್ಕು ಬಾರಿಸ್ತಾಳೆ. ನಾವು ಅವಾಗ ಬಾರಿಸ್ತೀವಿ. ಏನಿವಾಗ ಏನೇ ನಾನ್ ಕುಡಿಯೋದೇ ಏನೇ? ಬೇಡರಿ, ಪ್ಲೀಸ್ ನನ್ಗೊಂದ್ ಭಾಷೆ ಮಾಡಿ. ಯಾವ್ದು, ಕನ್ನಡ ಇಂಗ್ಲಿಷ್ ತಮಿಳ್? ಅಯ್ಯೋ, ಭಾಷೆ ಅಂದ್ರೆ ಅದಲ್ಲ, ಆಣೆ ಪ್ರಮಾಣ. ಅದೇನಂತ? ಇನ್ಮೇಲೆ ನಾನು ಬೆಳಿಗ್ಗೆ ಹೊತ್ತು ಕುಡಿಯೋದಿಲ್ಲ ಅಂತ. ನಿಮ್ ಕಷ್ಟ ಆದ್ರೂ ಪರವಾಗಿಲ್ಲ, ಪ್ರಮಾಣ ಮಾಡಿ. ನೋಡ, ಬೇರೆ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ನೀನ್ ಸಾಯೋದು, ಜನ ನನ್ ಮಕ್ಕಳು ನಮ್ಗೆ ಇಷ್ಟ ಇಲ್ಲ. ಬೇರೆ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು. ತಳೆ ಬಸ್, ನಾನು ಇನ್ಮೇಲೆ ಬೆಳಿಗ್ಗೆ ಹೊತ್ತು ಕುಡಿಯಲ್ಲ. ಇಲ್ಲಿರೋ ಎಲ್ಲ ಹೆಣ್ಮಕ್ಳ ಮೇಲೂ ಪ್ರಮಾಣ ಮಾಡಿ. ಅಯ್ಯ ಬೇಡಪ್ಪ, ಅವ್ರನ್ನ ನಾನು ತಾಯ್ದಿರ್ ಸಾಮಾನ. ಎಲ್ರ ಮೇಲೂ ಹೇಳಿ ನೀವು. ಎಲ್ರ ಮೇಲೂ ಹಣೆ, ನಾನು ಬೆಳಿಗ್ಗೆ ಹೊತ್ತು ಕುಡಿಯಲ್ಲ. ಓಕೆನಾ? ಹೆಣ್ಣು ಅಂದ್ರೆ ಗೌರವ ಬಂತು ತಾನೆ. ಗೌರವ ಬಂತು. ಹೆಣ್ಮಕ್ಳ ಬಗ್ಗೆ ಮಾತಾಡಿ ನೀವು. ಏ ಬರ ಇಲ್ಲಿ, ನಾನು ನಿಂಗೊಂದು ವಿಷಯ ಹೇಳ್ಬೇಕು. ಹೇಳಿ. ಈಗ ನಮ್ಮ ಟಿವಿ 9 60 ಜನ ಹೆಣ್ಮಕ್ಳನ್ನ ದತ್ತು ತಗೊಂಡು ಅವ್ರಿಗೆ ಆಶ್ರಯ ವಿದ್ಯಾಭ್ಯಾಸ ಎಲ್ಲ ಕೊಡ್ತಾರೆ. ನಿಂಗೆ ಗೊತ್ತಾ, ಒಂದು ಹೆಣ್ಣು ಪಾಠ ಕಲ್ತರೆ ಇಡೀ ಮನೆ ಕಲ್ತಂಗಂತೆ. ಹೌದು. ಈಗ 60 ಜನ ಹೆಣ್ಮಕ್ಳು ಕಲ್ತರೆ 60 ಮನೆ ವಿದ್ಯಾಭ್ಯಾಸ ಆಯ್ತು. ನಿಜ. ನಿಮ್ಮ ಅಪ್ಪ ಅಮ್ಮಂಗಿದೆಲ್ಲ ಎಲ್ಲಿ ಗೊತ್ತಿದೆ? ನಮ್ಮ ಅಪ್ಪ ಅಮ್ಮ ಹೇಳಿದಕ್ಕೇನೆ ನಾನು ಓದಿರೋ ಸ್ವಲ್ಪನಾದ್ರೂ. ಈಗ ನೀನ್ ಹೇಳ್ದಂಗೆ ಕೇಳ್ತೀನಿ, ನಾನ್ ಹೇಳ್ದಂಗೆ ಕೇಳ್ತೀಯಾ? ಹೇಳಿ. ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತೇನೆ ನಿನ್ಗೆ? ಸ್ವಲ್ಪ ಗೊತ್ತಿದೆ. ಸ್ವಲ್ಪ ಗೊತ್ತು. ಸ್ವಲ್ಪ ನಿಂಗೆ ಸ್ವಲ್ಪ ಗೊತ್ತು, ನಂಗೆ ಸ್ವಲ್ಪನೇ ಗೊತ್ತು. ಬಲ್ಲ ಮುಂದಕ್ಕೆ. ಈಗ ಬೆಳಿಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆ ಹೊರಗಡೆ ಬಂದು ಕಸ ಉಡ್ಸ್ಬಿಟ್ಟು ನೀರು ಹಾಕಿ ಅದೇನು ಹಾಕ್ತಾರಲ್ಲ ರಂಗೋಲೆ, ಅದು ಸೀರಿಯಲ್ಲು. ಸೀರಿಯಲ್ ಅಲ್ಲ ರೀ, ಮನೆ ಮುಂದೆ ಹಿಂಗ್ ಬಿಡ್ತಾರಲ್ಲ ಅದು. ಅದೇನು ರಂಗೋಲಿ? ಕೇಳ, ನಿಮ್ ಕಡೆ ನಾನು ರಂಗೋಲಿ ಅಲ್ವಾ ಅದು? ಇದೇ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ರೆ. ಮತ್ತೇನಂತ? ಹೆಣ್ಮಕ್ಳಿಗೆ ಸಂಸ್ಕೃತಿ ಗೊತ್ತಿರ್ಬೇಕು, ನೀವೇ ಉಳ್ಸೋದು ದೇಶನ. ಹೇಳ. ಹೇಳಿ. ಹೇಳ್ತೀನಿ. ಹೇಳಿ. ಆದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಆಯ್ತು, ಹೇಳ್ತಾ. ಅಯ್ಯೋ ದೇವ್ರೆ. ಹೇಳ. ಹೇಳಿ. ಗೊತ್ತಿಲ್ಲ, ಕೈ ಮುಗಿ. ತಪ್ಪಾಯ್ತು ಅನ್ನು, ತಿಳ್ಕೊ. ತಪ್ಪಾಯ್ತು ಪರಮಾತ್ಮ. ಬೆಳಿಗ್ಗೆ ಸೂರ್ಯ ಹುಟ್ಟಕ್ ಮುಂಚೆ ಹೊರಗಡೆ ಹೋಗಿ ಕಸ ಗುಡಿಸಿ ನೀರು ಹಾಕಿ ಅಕ್ಕಿ ಹಿಟ್ಟಿನಲ್ಲಿ ಹಾಕ್ತಾರಲ್ಲ, ಅದು ರಂಗೋಲಿ ಅಲ್ಲ, ರಂಗ ಒಲಿ. ನಮ್ಮ ಮನೆಗೆ ಬರಪ್ಪ. ಇಡೀ ಜಗತ್ಗೆ ಬೆಳಕು ಕೊಡೋ ಪರಮಾತ್ಮನ್ಗೆ ಪರಕೆ ತೋರಿಸ್ಬಾರ್ದು ಅಂತ ಅವ್ನು ಹುಟ್ಟಕ್ ಮುಂಚೆ ಹೋಗಿ ಗುಡಿಸಿ ನೀರು ಹಾಕ್ತಿದ್ದು. ಇವಳು ಅವನು ಹುಟ್ಟಿದ ಮೇಲೆ ಬತ್ತಾಳೆ ಪರಕೆ ಇಟ್ಕೊಂಡು, ಯಾಕೋ ಬಂದೆ ಅಂತ. ಇದೆ ಸಂಸ್ಕೃತಿ ನನ್ರಿ, ಹೆಣ್ಣು ಹೆಂಗಸ್ರು ಹೆಂಗ್ ಕಲಿಬೇಕು ಅದ್ ಕಲಿ. ತಪ್ಪಾಯ್ತು. ಇನ್ಮೇಲೆ ಸೂರ್ಯ ಗುಡಿಸಿ ಸಾರಿಸಿ ರಂಗೋಲಿ ಹಾಕ್ತೀನಿ. ಈಗ 60 ಜನ ಹೆಣ್ಮಕ್ಳನ್ನ ದತ್ತು ತಗೋತಾ ಇದಾರೆ ಟಿವಿ ನೋಡಿ, ಗೊತ್ತಾಯ್ತಾ? ನಾವು ಒಂದೋ ಎರಡೋ ತಗೊಂಡು ನಮ್ಮ ಮಕ್ಳಿಲ್ಲ ಗೊತ್ತೋ. ಶಿಶುನಾಳ ಶರೀಫ್ರು ಏನ್ ಹೇಳಿದ್ರು ಹೇಳ, ಅವ್ರ ಇಂಟಿಗೆ ಏನ್ ಹೇಳುದು? ಮಕ್ಳಿಲ್ದವ್ರು ಬಂಜೆ ಅಲ್ಲ ಕಣೆ, ಬೇರೆಯವ್ರ ಮಕ್ಕಳನ್ನ ನಮ್ಮ ಮಕ್ಳ ತರ ನೋಡ್ಕೊಳ್ದಿದ್ರೆ ಅವಳು ಬಂಜೆ ಅಂತ. ನಿನ್ಗೆ ಆ ದೊಡ್ಡತನ ಬರ್ಬೇಕು. ಖಂಡಿತ ಬರತ್ತೆ ರೀ, ನೀವು ಹೇಳಿದ ಮಾತು ಕೇಳ್ತೀನಿ ನಾನು. ನನಗೆ ಭಾಷೆ ಕೊಟ್ಟಿದ್ರಲ್ಲ ಅಷ್ಟೇ ಸಾಕು. ಕುಡಿದೇ ಇದ್ರೆ ಸಾಕು. ಸಾಯಂಕಾಲ ಕುಡಿಬೋದಾ? ಪ್ಲೀಸ್ ಪ್ಲೀಸ್, ಯಾವಾಗಾದ್ರೂ ಕುಡೀರಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು. ನೀವು ಚೆನ್ನಾಗಿದ್ರಲ್ವಾ? ನಾನು ನನ್ಗೆ ಯಾರು ಇದಾರೆ ಹೇಳಿ. ನಂಚ್ಕೊಳಕ್ಕೆ ಹೆಲ್ಮೆಟ್ ಎಲ್ಲ ಮಾಡ್ಕೊಡ್ತೀಯ? ಅಯ್ಯೋ ಅದು ಹೆಲ್ಮೆಟ್ ಅಲ್ಲ ರೀ, ಆಮ್ಲೆಟ್ ಮಾಡ್ಕೊಡ್ತೀನಿ. ಅಲ್ಲಿ ತಿರುಗ್ತಾ ಇಲ್ಲ, ಸಾರಿ. ಸಾಯಂಕಾಲ ತಪ್ಪಿಕೊಂಡ್ಬಿಟ್ಟಿದ್ದಾರೆ. ಇಂಥ ಹೆಂಡತಿ ಯಾರಿಗೆ ಸಿಗ್ತಾರೆ ಸಾಯಂಕಾಲ ಕುಡಿಬೋದಂತೆ? ಆಯ್ತು ಬರ. ಯಾವಾಗಾದ್ರೂ ಒಂದ್ಸಲಿ ಅಂದಿರೋದು. ಆಯ್ತು ಬರ, ಯಾವನ ಬರ. ಈ ಕಡೆ ಬಾಗಿಲು ಯಾವ ಕಡೆನೆ? ಈ ಕಡೆ ಬನ್ನಿ. ಏ ಬರ್ರಲ್ಲೇ ಕಮನೇ ಸರ್. ಏನು? ಆಹಾ, ಗಂಡ್ಸ್ಗೊಂದೇ ಹೆಂಗ್ಸ್ಗೊಂದೇ? ಏನಾಯ್ತು? ನೀನ್ ಹಾಕಿರೋದೇನೆ? ನೈಟಿ. ನಾನು ಹಾಕಿರೋದೇನು? ಏನೋ ತಂದಿಟ್ಟ. ನೈಂಟಿ. ನೀನ್ ಹಾಕಿರೋದೇನು? ಅಯ್ಯೋ ನೈಟಿ ರೀ ಇದು. ಅದ್ರ ಹೆಸರೇ ನೈಟಿ. ಹೌದು. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಸುಣ್ಣ. ಅಯ್ಯೋ, ಒಂದ್ ಕಣ್ಣಿಗೆ ಒಂದ್ ಕಣ್ಣಿಗೆ ಸುಣ್ಣ ಅಲ್ಲ, ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಅದೇ ಈಗ ಆಗಿರೋದಿಲ್ಲಿ. ಇದ್ರ ಹೆಸರೇನು? ನೈಟಿ. ಅದ್ ಯಾವಾಗ ಹಾಕೊಳ್ಳೋದು? ಮನೇಲಿ ಇದ್ದಾಗ ಹೆಂಗ್ಸ್ರ ಹಾಕೊಳ್ಳೋದು? ರಾತ್ರಿ ಹೊತ್ತು ಹಾಕೊಳ್ಳಿ ಅಂತ ನೈಟಿ ಅಂತ ಅದ್ರ ಹೆಸರು. ಬೆಳಿಗ್ಗೆ ಹಾಲ್ ತರೋಕು ಅದೇ, ಮಕ್ಕಳು ಸ್ಕೂಲ್ಗೆ ಬಿಡೋಕು ಅದೇ, ತರಕಾರಿ ತರೋಕು. ಇದನ್ನ ಯಾರು ಕೇಳಲಿಲ್ವಾ? ಯಾರು ಕಂಡಿಸ್ರಿಲ್ವಾ? ಇಲ್ಲೇ ಹೇಗೆ ನಮ್ಮ ಮಾನ ಮರ್ಯಾದೆ ತೆಗಿಯೋಕೆ ಹುಟ್ಟಿದ್ದೀರಾ ನೀವು? ಇನ್ಮೇಲೆ ರಾತ್ರಿ ಹೊತ್ತು ಮಾತ್ರ ನೈಟಿ ಹಾಕೋಬೇಕು. ನೀನು ಬೆಳಿಗ್ಗೆ ಹೊತ್ತು ನೈಟಿ ಹಾಕ್ಬಾರ್ದು, ನಾನು ಬೆಳಿಗ್ಗೆ ಹೊತ್ತು ನೈಂಟಿ ಹಾಕ್ಬಾರ್ದು. ಸಾಯಂಕಾಲ ಹಾಕೋ, ನಾನು ಸಾಯಂಕಾಲ ಹಾಕೋತೀನಿ.
ಅನುರಾಗದಿ ನೀ ಪಾಡಲೇಕೆ. ಸರಿ, ನೀವ್ ಹೇಳ್ದಂಗೆ ಕೇಳ್ತೀನ್ರಿ. ನಮ್ಮ ವಂಶದೊಂದು ಹಾಡಿದ್ರೆ ಹೇಳ್ಬಿಡ್ತೀನಿ. ನಮ್ಮ ಸಂಸಾರ ಸಾರಾಯಿ ಸಾಗರ, ಕಡಲೆ ಬೀಜ ಉಪ್ಪಿನಕಾಯಿ ನಮಗಾಧಾರ, ನಮ್ಮ ತಾತ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಇಂತ ಗಂಡಸ್ರನ್ನ ತಿದ್ದೋಕಾಗತ್ತ ಹೇಳಿ? ಏಯ್, ಹೇಳ್ತಾ ಇದ್ದೀನಿ. ನಮ್ಮ ಸಂಸ್ಕೃತಿ ಉಳ್ಬೇಕನ್ಸಿ ಹೆಂಗಸ್ರು ಜಾಗರೂಕತೆ ಉಳಿಸ್ಬೇಕು. ಈಗ ಆ ಹೆಣ್ಮಕ್ಳನ್ನ ದತ್ತು ತಗೊಂಡವ್ರೆ, ನಾವೊಂದು ಎರಡು ಹೆಣ್ಮಕ್ಳು ತಗೊಂಡು ಯಾವ ಟಿ ವಿ ಅವ್ರೇ ಈ ಕೆಲಸ ಮಾಡೋರೇನೆ? ನಮಸ್ಕಾರ ಮಾಡಿ ಟಿ ವಿ ನಿನ್ಗೆ. ದೇವ್ರ ಒಳ್ಳೇನು ಮಾಡಲಪ್ಪ, ಇದಕ್ಕಿಂತ ಘನವಾದ ಕೆಲಸ ಇಲ್ಲ. ನೀವು ಮುಂಚೂಣಿಲಿದ್ದೀರಿ. ಇಂಥ ಲೋಕ ಕಲ್ಯಾಣ ಕೆಲಸಗಳಾಗಬೇಕು ಚಾನೆಲ್ಗಳಿಂದ. ಧನ್ಯವಾದಗಳು. ನಾವು ಒಂದು ಹೆಣ್ಮಗು ದತ್ತು ತಗೊಂಡು ತಂದಿಲ್ಲಿ ಬಿಟ್ಟು ಹೋಗ್ತೀವಿ, ಸಾಕು.